ನಾಡಿನ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರಿಗೆ ರಂಜಾನ್ ಯಾನೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು. ಈ ಶುಭಾಶಯಗಳನ್ನು ಹಬ್ಬಕ್ಕ ಟಿ ವಿ ಮೂಲಕ ನಾನು ನಾಡಿನ ಜನತೆಗೆ ಬಯಸ್ತಾ ಇದ್ದೇನೆ. ಈದ್ ಉಲ್ ಫಿತ್ರ್ ಹಬ್ಬ ಅಂದರೆ ರಂಜಾನ್ ತಿಂಗಳಲ್ಲಿ 29 ಇಲ್ಲವೇ 30 ದಿವಸ ಕಡ್ಡಾಯವಾಗಿ ಉಪವಾಸ ಮಾಡಿ ಆ ತಿಂಗಳಲ್ಲಿ ನಮ್ಮ ಸಂಪತ್ತಿಗೆ ಅನುಗುಣವಾಗಿ 2.5 ಶತಮಾನ ಕಡ್ಡಾಯವಾಗಿ ಬಡವರಿಗೆ ದಾನ ಮಾಡಿ ಈದ್ ಉಲ್ ಫಿತ್ರ್ ದಿವಸದಂದು ಎಲ್ಲ ಬಡವರಿಗೆ ಅಕ್ಕಿಯನ್ನು ಕೂಡ ದಾನ ಮಾಡಿ ಆಚರಿಸುವಂಥ ಒಂದು ವಿಶಿಷ್ಟ ಹಬ್ಬ ರಂಜಾನ್ ತಿಂಗಳ ಈದ್ ಉಲ್ ಫಿತ್ರ್ ಹಬ್ಬ. ನಾನು ಈ ಮೂಲಕ ನಾಡಿನ ಜನತೆಯಲ್ಲಿ ವಿನಂತಿ ಮಾಡ್ತಾನಿದ್ದೆ, ಎಲ್ಲ ಧರ್ಮದ ಹಬ್ಬಗಳು ಬರುವುದು ಯಾತಕ್ಕಂತ ಹೇಳಿದರೆ ಜನರು ಪ್ರೀತಿ ವಿಶ್ವಾಸದಿಂದ ಪರಸ್ಪರ ಹಂಚಿಕೊಂಡು ಬಾಳಬೇಕು ಮತ್ತು ಎಲ್ಲ ಧರ್ಮದ ಎಲ್ಲ ವರ್ಗದ ಜನರು ಒಂದೇ ತಾಯಿಯ ಮಕ್ಕಳ ಹಾಗೆ ಬಾಳಬೇಕು ಅಂತಕ್ಕಂಥ ಉದ್ದೇಶ ಅದು ಎಲ್ಲ ಧರ್ಮ ಮತ್ತು ಎಲ್ಲ ಧಾರ್ಮಿಕ ಗ್ರಂಥಗಳಲ್ಲಿದೆ. ಇವತ್ತು ಇಸ್ಲಾಂ ಧರ್ಮದ ಬಗ್ಗೆ ನಾನು ಹೇಳುವುದಿದ್ದರೆ, ಒಬ್ಬ ಮುಸಲ್ಮಾನ ಅವ ನೈಜ ಮುಸಲ್ಮಾನನಾಗಬೇಕಿದ್ದರೆ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಧರ್ಮದ ಎಲ್ಲ ವರ್ಗದ ಜನರನ್ನು ತನ್ನ ಸಹೋದರ ಸಹೋದರಿ ಅಂತ ತಿಳಿಬೇಕು ಮಾತ್ರವಲ್ಲ, ಅವರ ಕಷ್ಟಗಳಲ್ಲಿ ಅವರ ಸುಖಗಳಲ್ಲಿ ಸಹಭಾಗಿ ಆಗಬೇಕು ಮಾತ್ರವಲ್ಲ. ಮುಂದುವರಿದು ಮೊಹಮ್ಮದ್ ಪೈಗಂಬರ್ ಪೀಸ್ ಬಿ ಅಪಾನ್ ಹಿಮ್ ಅವರು ಹೇಳ್ತಾರೆ, ನೆರೆಕರೆಯಲ್ಲಿ ಯಾವುದೇ ಧರ್ಮದ ಯಾವುದೇ ವರ್ಗದ ಜನತೆ ಹಸಿವಿನಿಂದ ಬಳಲುತ್ತಿದ್ದಾಗ ಹೊಟ್ಟೆ ತುಂಬ ಯಾವುದಾದರೂ ಮುಸಲ್ಮಾನ ಊಟ ಮಾಡುವುದಿದ್ದರೆ ಅವನು ಮುಸಲ್ಮಾನನೇ ಅಲ್ಲ, ಅವನು ಫಸ್ಟಿಗೆ ಅವನ ನೆರೆಕರೆಯ ಅವರ ಬಡತನ ಅವರ ಹಸಿವೆಯನ್ನು ನೀಗಿಸಿ ನಂತರ ಊಟ ಮಾಡಬೇಕು. ಆದ್ದರಿಂದ ಇಲ್ಲಿ ರೋಗಿಗಳ ಬಗ್ಗೆ, ಹಸಿವಿಂದ ಬಳಲಿದವರ ಬಗ್ಗೆ ಮತ್ತು ಮರಣ ತೆಗೆಯುವ ವಿಚಾರದಲ್ಲಿ ಧರ್ಮ ನೋಡಬಾರದು ಎಂಬುದನ್ನು ಮೊಹಮ್ಮದ್ ಪೈಗಂಬರರು ಭಾಳ ಸ್ಪಷ್ಟವಾಗಿ ಹೇಳಿದೆ, ಕುರಾನ್ ಕೂಡ ಹೇಳಿದೆ, ಅದನ್ನೇ ವೇದ ಕೂಡ ಹೇಳಿದೆ, ಅದನ್ನೇ ಬೈಬಲ್ ಕೂಡ ಹೇಳಿದೆ. ಆದ್ದರಿಂದ ನನ್ನ ವಿನಂತಿ ಏನಂತ ಹೇಳಿದರೆ, ಮುಸಲ್ಮಾನರು ನೈಜ ಮುಸಲ್ಮಾನರಾದರೆ ಈ ದೇಶದಲ್ಲಿ ತನ್ನಿಂತಾನೇ ಶಾಂತಿ ನೆಲೆಸುತ್ತದೆ, ಹಿಂದೂ ನೈಜ ಹಿಂದೂ ಆದರೆ ತನ್ನಿಂತಾನೇ ಶಾಂತಿ ನೆಲೆಸುತ್ತದೆ, ಕ್ರೈಸ್ತರು ನೈಜ ಕ್ರೈಸ್ತರಾದರೆ ತನ್ನಿಂತಾನೇ ಶಾಂತಿ ನೆಲೆಸುತ್ತದೆ. ಅದರಿಂದ ಎಲ್ಲ ಧರ್ಮಗಳ ಸಂದೇಶ, ಎಲ್ಲ ಧರ್ಮಗಳ ಹಬ್ಬದ ವಿಶಿಷ್ಟ ಸಂದೇಶ ಏನು ಅಂತೇಳಿದರೆ ಪರಸ್ಪರ ಕೂಡಿ ಬಾಳುವಿಕೆ ಮತ್ತು ಸಹಬಾಳ್ವಿಕೆ. ಆದ್ದರಿಂದ ಸಹಬಾಳ್ವಿಕೆ ಒತ್ತು ಕೊಟ್ಟಂಥ ಈ ಇಸ್ಲಾಂ ಧರ್ಮದ ಈ ಹಬ್ಬದಲ್ಲಿ ಎಲ್ಲ ನಾಡಿನ ಜನತೆ ಪರಸ್ಪರ ಸಹಕಾರದಿಂದ ಬಾಳಬೇಕು, ಪರಸ್ಪರ ಸಹಕಾರದಿಂದ ಹಬ್ಬವನ್ನು ಆಚರಣೆ ಮಾಡಬೇಕು, ಅದಕ್ಕೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡುವುದರೊಂದಿಗೆ ನಾವೆಲ್ಲ ಭವ್ಯ ಭಾರತವನ್ನು ಕಟ್ಟುವಲ್ಲಿ ಹಿಂದೂಗಳು ಮುಸಲ್ಮಾನರು ಕ್ರೈಸ್ತರು ಒಗ್ಗೂಡಿ ಕೆಲಸ ಮಾಡೋಣ, ಪರಸ್ಪರ ಎಲ್ಲ ಧರ್ಮದ ಹಬ್ಬಗಳಲ್ಲಿ ಪರಸ್ಪರ ಭಾಗವಹಿಸಿ ತನ್ಮೂಲಕ ಸಹಬಾಳ್ವೆಯನ್ನು ನಾವು ಬಾಳೋಣ ಅಂತ ಕರೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಈದ್ ಉಲ್ ಫಿತ್ರ್ ಹಬ್ಬದ ದಿವಸ ನಾವೆಲ್ಲರೂ ಶಾಂತಿಯಿಂದ ಸಹಬಾಳ್ವೆಯಿಂದ ನಾಡಿನ ಜನತೆಗೆ ಒಳ್ಳೆಯ ಸಂದೇಶವನ್ನು ನೀಡೋಣ ಅಂತ ಹಾರೈಸಿ ನನ್ನ ಶುಭವನ್ನು ಕೋರುತ್ತೇನೆ. ಜೈ ಭಾರತ್.